ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕನ್ನಡ ಕ್ರಿಯೇಟಿವ್ ಕಾರ್ನರ್ ಚಾನಲ್ಗೆ ಸುಸ್ವಾಗತ. ಭಾರತ ಅಂದರೆ ವೈವಿಧ್ಯತೆಯಲ್ಲಿ ಏಕತೆ ಇರುವ ದೇಶ, ಜೊತೆಗೆ ಭಿನ್ನ ವಿಭಿನ್ನ ದೇವಾಲಯಗಳು ಸಹ ಇಲ್ಲಿವೆ. ದೇಶದ ಹಲವೆಡೆ ಶಿವ, ವಿಷ್ಣು, ಕೃಷ್ಣ, ಗಣೇಶ, ಸುಬ್ರಹ್ಮಣ್ಯ ಮತ್ತು ದೇವಾನುದೇವತೆಗಳಿಗೆ ಸಂಬಂಧಿಸಿದಂತೆ ಹಲವು ದೇವಾಲಯಗಳನ್ನು ನಾವು ನೋಡಿರುತ್ತೇವೆ. ಅದಲ್ಲದೆ ದೇಶದಲ್ಲಿ ವಿಚಿತ್ರವೆನಿಸುವ ವಿಚಿತ್ರ ಆಚರಣೆಗಳನ್ನು ಪಾಲಿಸಿಕೊಂಡು ಬಂದಿರುವ ವಸ್ತು ಅಥವಾ ಪ್ರಾಣಿಗಳಿಗೆ ಸಂಬಂಧಿಸಿದಂತಹ ಹಲವಾರು ದೇವಾಲಯಗಳು ಸಹ ಇವೆ. ಸಾವಿರಾರು ಇಲಿಗಳಿಂದ ತುಂಬಿರುವ, ಇಲಿಯನ್ನೇ ಪೂಜಿಸುವ ರಾಜಸ್ಥಾನದ ಕರ್ಣಿಮಾತ ದೇವಸ್ಥಾನದ ಬಗ್ಗೆ ಸಹ ನೀವು ಕೇಳಿರ್ತೀರ. ಅಂತಹದೇ ಇನ್ನೊಂದು ವಿಚಿತ್ರ ದೇವಸ್ಥಾನ ಭಾರತದಲ್ಲಿದೆ. ಅದರ ಬಗ್ಗೆ ನೀವು ಕೇಳಿದಾಗ ಅಚ್ಚರಿ ಪಡೋದು ಖಂಡಿತ. ಯಾವುದಿರಬಹುದು ಈ ದೇವಸ್ಥಾನ, ಇದರ ಮಹಿಮೆ ಆದರೂ ಏನು ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ವೀಕ್ಷಕರೇ, ಬುಲೆಟ್ ಬೈಕ್ ಎಂದರೆ ಮೊದಲಿನಿಂದಲೂ ಕ್ರೇಜ್ ಹಲವರಿಗಿದ್ದೇ ಇರುತ್ತೆ. ಹಣ ಕೂಡಿಟ್ಟಾದರೂ ಸರಿ, ಲೋನ್ ಮಾಡಿಯಾದರೂ ಸರಿ, ಬುಲೆಟ್ ಪರ್ಚೇಸ್ ಮಾಡಬೇಕು ಅನ್ನೋದು ಹಲವರ ಕನಸಾಗಿರುತ್ತದೆ. ಅಂತಹ ಬುಲೆಟ್ ಬೈಕ್ಗೆ ಇಲ್ಲೊಂದು ದೇವಸ್ಥಾನವನ್ನು ಕಟ್ಟಲಾಗಿದೆ. ಅರೆ, ಇದೇನು ಆಶ್ಚರ್ಯ, ಬುಲೆಟ್ಗೂ ದೇವಸ್ಥಾನ ಅಂತೀರಾ? ಹೌದು, ಇದು ಬುಲೆಟ್ ಬೈಕ್ಗಾಗಿಯೇ ಇರುವ ದೇವಾಲಯ. ಬುಲೆಟ್ ಬಾಬಾ ಈ ದೇವಾಲಯದ ಗುಡಿಯಲ್ಲಿ ಪೂಜಿಸಲ್ಪಡುವ ದೇವರು. ಈ ದೇವಸ್ಥಾನ ರಾಜಸ್ಥಾನದ ಜೋಧ್ಪುರದಲ್ಲಿದೆ. ವೀಕ್ಷಕರೇ, ನೀವೊಮ್ಮೆ ಇಲ್ಲಿ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ದೇಶದ ಯಾವುದೇ ಮೂಲೆಯಲ್ಲಿ ಬೈಕ್ ಕಳೆದು ಹೋಗಿದ್ದರೂ ಯಾರಾದರೂ ನಿಮ್ಮ ಬೈಕನ್ನು ಕದ್ದಿದ್ದರೂ ಅವರಾಗಿಯೇ ತಂದು ವಾಪಸ್ ಕೊಡುತ್ತಾರೆ. ಅಥವಾ ನೀವು ಬೈಕ್ ಕಳ್ಳತನದ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ಆ ಮೂಲಕವಾದರೂ ಬೈಕ್ ನಿಮ್ಮ ಕೈ ಸೇರುತ್ತದೆ. ಬುಲೆಟ್ ಬಾಬಾ ದೇವಾಲಯದಲ್ಲಿ 350 ಸಿಸಿಯ ರಾಯಲ್ ಎನ್ಫೀಲ್ಡ್ ಬೈಕನ್ನು ಪೂಜಿಸಲಾಗುತ್ತದೆ. ವೀಕ್ಷಕರೇ, ಬೈಕನ್ನು ಕಳೆದುಕೊಂಡವರು ಬಂದು ಈ ಬೈಕಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ದಿನವೊಂದಕ್ಕೆ ದೇಶದ ಹಲವೆಡೆಯಿಂದ 100 ಮಂದಿ ಇಲ್ಲಿಗೆ ಆಗಮಿಸುತ್ತಾರೆ. ಕಳೆದು ಹೋದ ಬೈಕ್ ಮರಳಿ ಸಿಗಲು ಬುಲೆಟ್ ಬಾಬಾರ ಮರೆ ಹೋಗುತ್ತಾರೆ. ಈ ಬುಲೆಟ್ ದೇವಾಲಯದ ನಿರ್ಮಾಣದ ಹಿಂದೆ ಒಂದು ಅಚ್ಚರಿ ಕಥೆ ಕೂಡ ಇದೆ. ಈ ಬುಲೆಟ್ ಬಾಬಾ ದೇವಾಲಯ ಹಾಗೆ ಸುಮ್ಮನೆ ಒಂದೇ ದಿನದಲ್ಲಿ ಏಕಾಏಕಿ ನಿರ್ಮಾಣವಾಗಿಲ್ಲ. ಈ ದೇವಾಲಯದ ನಿರ್ಮಾಣದ ಹಿಂದೆ ಜಗಿತಗೊಳಿಸುವ ಒಂದು ಕಥೆಯೇ ಇದೆ. ಜನರ ನಂಬಿಕೆಯ ಪ್ರತೀಕವಾಗಿ ಈ ಬುಲೆಟ್ ದೇವಸ್ಥಾನ ರೂಪುಗೊಂಡಿದೆ. ಪಾಲಿ ಜೋಧ್ಪುರ್ ಹೈವೇಯಲ್ಲಿ ಸಾಗುವ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ತೆರಳಿ ಬುಲೆಟ್ ಬಾಬಾನಿಗೆ ಕೈ ಮುಗಿದು ಪ್ರಯಾಣ ಮುಂದುವರಿಸುತ್ತಾರೆ. ಬುಲೆಟ್ ಬಾಬಾ ಎಂದು ಕರೆಸಿಕೊಳ್ಳುವ ಈ ದೇವಾಲಯವನ್ನು ಓಂ ಬಾನ ಎಂಬ ವ್ಯಕ್ತಿಯ ಹೆಸರಿನಲ್ಲಿ ನಿರ್ಮಿಸಲಾಗಿದೆ. ಡಿಸೆಂಬರ್ 2, 1998 ಮುಂಜಾನೆ ಓಂ ಬಾನ ಎಂಬುವರು ತಮ್ಮ ರಾಯಲ್ ಎನ್ಫೀಲ್ಡ್ ಬೈಕನ್ನೇರಿ ಸ್ನೇಹಿತನೊಂದಿಗೆ ಹೋಗುತ್ತಿದ್ದರು. ಆದರೆ ದಾರಿ ಮಧ್ಯ ಒಂದು ದುರಂತ ಸಂಭವಿಸಿತು. ದಟ್ಟ ಮಂಜು ಕವಿದಿದ್ದ ಕಾರಣ ದಾರಿ ಕಾಣದ ಬೈಕ್ ಮನಕ್ಕೆ ಡಿಕ್ಕಿಯಾಗಿ ಓಂ ಬಾನ ಸಾವನ್ನಪ್ಪಿದ್ದರು. ಹಿಂಬದಿಯಲ್ಲಿದ್ದ ಸ್ನೇಹಿತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರು. ಇದನ್ನು ಕಂಡ ಜನ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಬಂದ ಪೊಲೀಸರು ಓಂ ಬಾನ ಅವರನ್ನು ಆಸ್ಪತ್ರೆಗೆ ಕರೆತಂದರಾದರೂ ಅಷ್ಟರಲ್ಲಾಗರೆ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಪೊಲೀಸರು ಪ್ರತಿ ಅಪಘಾತದ ಸಂದರ್ಭದಲ್ಲಿ ಮಾಡುವಂತೆ ಬೈಕನ್ನು ತಂದು ಠಾಣೆಯಲ್ಲಿ ಇರಿಸಿದ್ದರು. ಆದರೆ ಠಾಣೆಯಿಂದ ಕಾಣೆಯಾದ ಬೈಕ್ ಮತ್ತೆ ಅಪಘಾತ ನಡೆದ ಅದೇ ಸ್ಥಳದಲ್ಲಿ ಪತ್ತೆಯಾಗಿತ್ತು. ಪೊಲೀಸರು ಪ್ರತಿ ಸಾರಿ ಈ ಬುಲೆಟನ್ನು ತಂದು ಠಾಣೆಯಲ್ಲಿ ಇರಿಸಿದಾಗಲೂ ಬೈಕ್ ಮತ್ತದೇ ಅಪಘಾತ ನಡೆದ ಸ್ಥಳದಲ್ಲಿ ಪತ್ತೆಯಾಗುತ್ತಿತ್ತು. ಹೀಗೆ ಹಲವು ಸಾರಿ ಬೈಕನ್ನು ವಾಪಸ್ಸು ತಂದ ಪೊಲೀಸರು ಠಾಣೆಗೆ ಬೈಕ್ ತಂದಿಟ್ಟು ಅದರಲ್ಲಿದ್ದ ಪೆಟ್ರೋಲ್ ಖಾಲಿ ಮಾಡಿಟ್ಟರು. ಇನ್ನಾದರೂ ಈ ಬೈಕ್ ಇಲ್ಲಿಂದ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಎಂದುಕೊಂಡಿದ್ದರು. ಆದರೆ ಎಲ್ಲರೂ ದಿಗ್ಭ್ರಮೆಗೊಳ್ಳುವಂತೆ ಮತ್ತದೆ ಅಪಘಾತ ನಡೆದ ಸ್ಥಳದಲ್ಲಿ ಬೈಕ್ ಪತ್ತೆಯಾಯಿತು. ಈ ಸುದ್ದಿ ಇಡೀ ಗ್ರಾಮದಲ್ಲಿ ಹಬ್ಬಿ ಜನರು ಬುಲೆಟ್ ಬೈಕ್ ಬಗ್ಗೆ ಅಚ್ಚರಿಗೊಂಡರು. ಇದೆಂಥ ಪವಾಡ ಎಂದು ನಿಬ್ಬೆರಗಾದರು. ಓಂ ಬಾನ ಆತ್ಮವೇ ಬೈಕಿನಲ್ಲಿದೆ ಎಂದು ನಂಬಲಾಯಿತು. ಅದರ ಬೆನ್ನಲ್ಲೇ ರಾಜಸ್ಥಾನದ ಜೋಧ್ಪುರ್ನಲ್ಲಿ ಬುಲೆಟ್ ಬಾಬಾ ದೇವಾಲಯ ನಿರ್ಮಾಣವಾಯಿತು. ಇದೇ ಕಾರಣಕ್ಕಾಗಿ ಜೋಧ್ಪುರ್ NH50 ಸಂಚರಿಸುವುದು ತುಂಬ ಸುರಕ್ಷಿತ. ಬುಲೆಟ್ ಬಾಬಾ ಬೈಕ್ ಸವಾರರನ್ನು ಕಾಪಾಡುತ್ತಾನೆ ಎಂದು ನಂಬಲಾಗುತ್ತದೆ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಈ ಬುಲೆಟ್ ಬಾಬಾ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತದೆ. ಸಾಂಪ್ರದಾಯಿಕವಾಗಿ ಡ್ರಮ್ ಒಂದನ್ನು ಬಾರಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಬುಲೆಟ್ ದೇವಾಲಯದಲ್ಲಿ ದೊಡ್ಡ ಗಾಜಿನ ಒಳಗೆ ಬುಲೆಟ್ ಬೈಕನ್ನು ಇಡಲಾಗಿದೆ. ಪ್ರತಿನಿತ್ಯ ಇದಕ್ಕೆ ಪೂಜೆ ಸಲ್ಲಿಸಿ ತಿಲಕ ಇಡಲಾಗುತ್ತದೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಬುಲೆಟ್ ಬಾಬಾನ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಪೂಜೆ ಮಾಡುವ ಸಮಯದಲ್ಲಿ ದೇವಸ್ಥಾನದ ರಸ್ತೆಯಲ್ಲಿ ಜನರು ಸೇರಿ ಟ್ರಾಫಿಕ್ ಜಾಮ್ ಆಗುವುದು ಸಾಮಾನ್ಯವಾಗಿದೆ. ಇನ್ನು ಬುಲೆಟ್ ಪ್ರಿಯರು ಇಲ್ಲಿಗೆ ಭೇಟಿ ನೀಡುವುದು ತೀರ್ಥಯಾತ್ರೆ ಅಷ್ಟೇ ಮುಖ್ಯ ಎಂದು ನಂಬುತ್ತಾರೆ. ಬುಲೆಟ್ ಪ್ರಿಯರು, ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ, ಹಾಗೆ ನಿಮ್ಮ ಅಮೂಲ್ಯ ಅನಿಸಿಕೆಗಳನ್ನು ತಿಳಿಸಿ. ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇನ್ನಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಜೈ ಕರ್ನಾಟಕ ಮಾತೆ, ಜೈ ಭಾರತಾಂಬೆ.